ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವತ್ತು ಪದ್ಮ ವಿಮೂಷಣಾ ಪ್ರಶಸ್ತಿ ವಿತರಣೆ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಈಗಾಗಲೇ ಯಾರ್ಯಾರಿಗೆ ಆ ಪ್ರಶಸ್ತಿ ಲಭಿಸಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸರ್ಕಾರ ಅನೌನ್ಸ್ ಮಾಡಿರುವಂಥದ್ದು ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೆರಡು ಮಂದಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಹದಿನೇಳು ಜನರಿಗೆ ಪದ್ಮಭೂಷಣ ಐದು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನೂರ ಹತ್ತು ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ ಅದರಲ್ಲಿ ಕರ್ನಾಟಕದ ಎಂಟು ಮಂದಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ ಮೈಸೂರಿನ ಜೇನುಕುರುಬ ಜನಕವೆಂದೇ ಹೆಸರುವಾಸಿಯಾಗಿರುವಂತಹ ಸೋಮಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಕೇಂದ್ರ ಸರ್ಕಾರ ಗೌರವಿಸಿದೆ ನಾಲ್ಕು ದಶಕಗಳಿಂದ ಜೇನುಕುರುಬ ಬುಡಕಟ್ಟು ಜನಾಂಗದ ಉನ್ನತಿಗಾಗಿ ಶ್ರಮಿಸ್ತಾ ಇದ್ದಾರೆ ಸೋಮಣ್ಣ ಅವರು ಈವರೆಗೂ ಐನೂರಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗವನ್ನು ಗುರುತಿಸಿ ಅವರಿಗೆ ಮೂಲಭೂತ ಸೌಲಭ್ಯ ಹಾಗೂ ಅವರ ಕಾನೂನು ಹಕ್ಕುಗಳಿಗಾಗಿ ತುಪ್ಪ ಬಡದಷ್ಟು ಅಂತ ಗೊತ್ತು ಅದರ ರುಚಿ ಗೊತ್ತು ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ ಅದ್ರ ಪದ್ಮಶ್ರೀ ಅಂದ್ರೆ ಏನಂತ ಗೊತ್ತಿಲ್ಲ ಅದ್ರ ರುಚಿ ನಂಗೆ ಗೊತ್ತಿಲ್ಲ ಅದನ್ನ ನೀವೇ ಅದರ ರುಚಿ ಹೆಂಗೆ ಅಂತ ಪದ್ಮಶ್ರೀ ರುಚಿ ಅದ್ರಲ್ಲಿ ಆಗ್ಬಿಟ್ರ ಅವರು ಒಂದು ಮೂವತ್ತೈದು ಸಲಹೆಗಳು ಕೊಟ್ಟರ ಆದಿವಾಸಿಗಳ ಅನುಕೂಲ ಆಯ್ತದೆ ಎಲ್ರಿಗೂ ಭೂಮಿ ಕೊಡ್ಬೇಕು ಅವ್ರ ಹಕ್ಕು ಸ್ಥಾಪನೆ ಮಾಡ್ಬೇಕು ಅವ್ರು ಸ್ವತಂತ್ರವಾಗಿ ಕಾರ್ಡ್ನಿಂದ ಎಲ್ಲ ಕಲೆಕ್ಟ್ ಬಂದು ಜೀವನ ಮಾಡ್ಬೇಕು ಅಂತ ಅದ ನಲ್ಲಿ ಒಳಗೆ ಇದ್ದವ್ರಿಗೆ ಅಲ್ಲೇ ಅವ್ರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು ಹೊರಗಿಡ